ಇಂದು ನಾವು ಪಂಚಶತಮ ದಿನದಂದು ಪವಿತ್ರಾತ್ಮ ವರದ ಆಗಮನ ಎಂಬ ವಿಷಯದ ಕೆಳಗೆ ದೇವರ ವಾಕ್ಯವನ್ನು ಕಲಿಯೋಣ ಅಪೊಸ್ತಲರ ಕೃತ್ಯಗಳು ಅಧ್ಯಾಯ ಎರಡು ವಚನ ಒಂದನ್ನು ನೋಡೋಣ ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮತಮಗೆ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿ ಎರಡು ಸಾವಿರ ವರ್ಷಗಳ ಹಿಂದೆ ಇಂದು ಇದೇ ಸಮಯದಲ್ಲಿ ಅಪೋಸ್ತಲರು ಮಾರ್ಕನ ಮೇಲಂತಿಸಿನಲ್ಲಿ ಕೂಡಿಕೊಂಡು ಪವಿತ್ರ ಪಂಚಶತಮ ಹಬ್ಬವನ್ನು ಆಚರಿಸಿದರು ಪಂಚಶತಮ ದಿನ ಬಂದಾಗ ಪವಿತ್ರಾತ್ಮ ವರವು ಬಿರುಗಾಳಿಯ ರೀತಿ ಆಕಾಶದೊಳಗಿಂದ ಕಾಣಿಸಿಕೊಂಡು ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಪವಿತ್ರಾತ್ಮ ವರದ ಉರಿಯಂತಿದ್ದ ನಾಲಿಗೆಗಳ ಮೂಲಕ ಎಲ್ಲರಿಗೂ ಶ್ರದ್ಧೆಯ ಮತ್ತು ಉತ್ಸಾಹ ಭರಿತ ಹೃದಯವನ್ನು ನೀಡಲಾಯಿತು ಆ ಸಮಯದಿಂದ ಒಂದು ದಿನದಲ್ಲಿ ಸುಮಾರು ಮೂರು ಸಾವಿರ ಅಥವಾ ಐದು ಸಾವಿರ ಜನರು ದೇವರ ಬಳಿಗೆ ಬಂದರು ಇದೇ ಪಂಚಶತಮ ದಿನದಂದು ಸಮಾರ್ಯ ಮತ್ತು ಭೂಮಿಯ ಕಟ್ಟಕಡೆಯವರೆಗೂ ಈ ಸುವಾರ್ತೆಯನ್ನು ಸಾರುವ ಮಹಾನ್ ಕಾರ್ಯವು ಪ್ರಾರಂಭವಾಯಿತು ಹಳೆಯ ಒಡಂಬಡಿಕೆಯಲ್ಲಿ ಈ ದಿನವನ್ನು ವಾರಗಳ ಹಬ್ಬ ಎಂದು ಕರೆಯಲಾಗುತ್ತಿತ್ತು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಇದನ್ನು ಪಂಚಶತಮ ದಿನ ಎಂದು ಕರೆಯಲಾಗುತ್ತದೆ ಯಾಜಕಕಾಂಡ ಅಧ್ಯಾಯ ಇಪ್ಪತ್ತ್ ಮೂರಕ್ಕೆ ಹೋಗುತ್ತಾ ವಾರಗಳ ಹಬ್ಬದ ಕುರಿತು ಬೋಧನೆಯನ್ನು ನೋಡೋಣ ಯಾಜಕ ಕಂಡ ಅಧ್ಯಾಯ ಇಪ್ಪತ್ತ್ಮೂರು ವಚನ ಹದಿನೈದು ಸಬ್ಬತ್ ದಿನದ ಮಾರನೆಯ ದಿನ ಮೊದಲುಗೊಂಡು ಅಂದರೆ ಆ ಪ್ರಥಮ ಶಿವುಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು ಇದು ಯಾವ ದಿನ ಅದು ಪ್ರಥಮ ಫಲದ ಹಬ್ಬ ಅಥವಾ ಪುನರುತ್ಥಾನ ದಿನವಾಗಿತ್ತು ಅದಕ್ಕಾಗಿಯೇ ಸಬ್ಬತ್ ದಿನದ ಮರುದಿನ ಯೇಸುಕ್ರಿಸ್ತರು ಸತ್ತವರೊಳಗಿಂದ ಎದ್ದು ಬಂದು ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದರು ಅಲ್ಲವೇ ಸಬ್ಬತ್ ದಿನದ ಮಾರನೆಯ ದಿನ ಮೊದಲುಗೊಂಡು ಅಂದರೆ ಆ ಪ್ರಥಮ ಶಿವುಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು ಪೂರ್ಣವಾಗಿ ಏಳು ವಾರ ಮುಗಿಯುವಂತೆ ಐವತ್ತು ದಿನಗಳನ್ನು ಲೆಕ್ಕಿಸಬೇಕು ಪೂರ್ಣವಾಗಿ ಏಳು ವಾರಗಳನ್ನು ಲೆಕ್ಕ ಹಾಕಲು ಏಳರಿಂದ ಏಳನ್ನು ಗುಣಿಸಿದಾಗ ನಲವತ್ತೊಂಬತ್ತು ದಿನಗಳಾಗುತ್ತವೆ ವಚನ ಹದಿನಾರು ಏಳನೆಯ ಸಬ್ಬತ್ ದಿನದ ಮರುದಿನದಲ್ಲಿ ಯಹುವನಿಗೆ ಹೊಸ ಬೆಳೆಯ ನೈವೇದ್ಯ ದ್ರವ್ಯವನ್ನು ಸಮರ್ಪಿಸಬೇಕು ಪಂಚಶತಮ ಪದದ ಅರ್ಥವನ್ನು ನೋಡಿದಾಗ ಇದರ ಅರ್ಥ ಐವತ್ತು ಎಂದಾಗಿದೆ ಆದ್ದರಿಂದ ಪಂಚಶತಮ ದಿನವೂ ಹೊಸ ಒಡಂಬಡಿಕೆಯ ಸಮಯದಲ್ಲಿ ಉತ್ಪತ್ತಿಯಾದ ಹಬ್ಬವಲ್ಲ ಹಾಗಾದರೆ ಇದನ್ನು ಯಾವ ಸಮಯದಿಂದ ಆಚರಿಸಲಾಯಿತು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಇದು ಮೋಶೆಯ ಸಮಯದಿಂದಲೂ ಆಚರಿಸಲಾಗುತ್ತಿದ್ದ ದೇವರ ನಿಯಮದ ಒಂದು ಭಾಗವೆಂದು ನಾವು ನೋಡಬಹುದು ಹೊಸ ಒಡಂಬಡಿಕೆಯಲ್ಲಿ ದೇವರು ಪಂಚಶತಮ ದಿನದ ಪ್ರವಾದನೆಯನ್ನು ನೆರವೇರಿಸಿದರು ಹಳೆಯ ಒಡಂಬಡಿಕೆಯು ಛಾಯೆಯಾಗಿದೆ ಮತ್ತು ಹೊಸ ಒಡಂಬಡಿಕೆಯು ಅದರ ಸತ್ಯತ್ವವಾಗಿದೆ ಹಳೆಯ ಒಡಂಬಡಿಕೆಯಲ್ಲಿರುವ ದೇವರ ವಾಕ್ಯಗಳನ್ನು ಹೊಸ ಒಡಂಬಡಿಕೆಯಲ್ಲಿರುವ ವಾಕ್ಯಗಳೊಂದಿಗೆ ಜೋಡಿ ಮಾಡಲಾಗಿದೆ ಈ ರೀತಿಯಾಗಿ ಅವುಗಳು ಪರಸ್ಪರ ಸಂಬಂಧವನ್ನು ಹೊಂದಿವೆ ವಚನ ಹದಿನಾರನ್ನು ನೋಡೋಣ ಏಳನೆಯ ಸಬ್ಬದ್ದಿನದ ಮರುದಿನದಲ್ಲಿ ಯಹುವನಿಗೆ ಹೊಸ ಬೆಳೆಯ ನೈವೇದ್ಯ ದ್ರವ್ಯವನ್ನು ಸಮರ್ಪಿಸಬೇಕು ವಚನ ಹದಿನೇಳು ನಿಮ್ಮ ನಿವಾಸಗಳಿಂದ ತಂದ ಹಿಟ್ಟಿನಲ್ಲಿ ಆರು ಸೇರು ಹಿಟ್ಟಿನಿಂದ ಎರಡು ನೈವೇದ್ಯದ ರೊಟ್ಟಿಗಳನ್ನು ಮಾಡಬೇಕು ಇವುಗಳನ್ನು ಹುಳಿ ಹಾಕಿದ ಗೋಧಿಯ ಹಿಟ್ಟಿನಿಂದ ಮಾಡಿ ಪ್ರಥಮ ಫಲವಾಗಿ ಯಹೋವನಿಗೆ ಸಮರ್ಪಿಸಬೇಕು ಈ ದಿನವು ಪ್ರಥಮ ಸಿವಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನದಿಂದ ಐವತ್ತನೇ ದಿನವಾಗಿದೆ ಅಂದರೆ ಪುನರುತ್ಥಾನ ದಿನದಿಂದ ಐವತ್ತನೇ ದಿನ ಈ ದಿನವಾಗಿದೆ ಹಳೆಯ ಒಡಂಬಡಿಕೆಯ ಎಲ್ಲ ಹಬ್ಬಗಳ ದಿನಾಂಕಗಳಿಗೆ ಸಂಬಂಧಿಸಿದಂತೆ ಮೋಶೆಯ ನಿಯಮದಲ್ಲಿ ಅವುಗಳನ್ನು ಯಾವಾಗ ಆಚರಿಸಬೇಕೆಂದು ದೇವರು ಮೊದಲೇ ನಿಗದಿಪಡಿಸಿದ್ದಾರೆ ಹಬ್ಬದ ನಿಗದಿತ ಸಮಯದ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿಯೂ ಸಹ ದೇವರು ಐವತ್ತನೇ ದಿನದಂದು ಆದಿಸಭೆಯ ಎಲ್ಲಾ ಸಂತರ ಮೇಲೆ ಪವಿತ್ರಾತ್ಮ ವರದ ಮುಂಗಾರು ಮಳೆಯನ್ನು ಸುರಿಸಿದರು ಹಾಗಾದರೆ ದೇವರು ಪಂಚಶತಮ ದಿನದಂದು ಪವಿತ್ರಾತ್ಮ ವರವನ್ನು ಏಕೆ ಅನುಗ್ರಹಿಸಿದರು ಅಪುಸ್ತಲರ ಕೃತ್ಯಗಳು ಅಧ್ಯಾಯ ಒಂದರಲ್ಲಿ ಪಂಚಶತಮ ದಿನದಂದು ಪವಿತ್ರಾತ್ಮ ವರವನ್ನು ಅನುಗ್ರಹಿಸಿದರಲ್ಲಿ ದೇವರ ಚಿತ್ತವನ್ನು ಮತ್ತು ಕಾರಣವನ್ನು ಕಂಡುಹಿಡಿಯೋಣ ಅಪುಸ್ಲರ ಕೃತ್ಯಗಳು ಅಧ್ಯಾಯ ಒಂದು ವಚನ ಆರು ಕೂಡಿ ಬಂದವರು ಆತನನ್ನು ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರಾಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿ ಕೊಡುವಿಯೋ ಎಂದು ಕೇಳಲು ಆತನು ಅವರಿಗೆ ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ಪವಿತ್ರಾತ್ಮ ವರವು ಬಂದಾಗ ದೇವರನ್ನು ನಂಬಿದ ದೇವರ ಮಕ್ಕಳು ಬಲವನ್ನು ಹೊಂದುತ್ತಾರೆ ಎಂದು ಹೇಳುತ್ತದೆ ನೀವು ಬಲವನ್ನು ಹೊಂದಿ ಎರುಸೆಲೆಂನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರಿಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಮಾರ್ಕನ ಮೇಲಂತಿಸ್ತಿನಲ್ಲಿ ಪವಿತ್ರಾತ್ಮ ವರವನ್ನು ಸ್ವೀಕರಿಸಲು ಹತ್ತು ದಿನಗಳ ಕಾಲ ದೇವರ ಬಳಿ ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಿದ್ದಾಗ ಪಂಚಶತಮ ದಿನದಂದು ಪವಿತ್ರಾತ್ಮ ವರದ ಮುಂಗಾರು ಮಳೆಯು ಸುರಿಯಿತು ಹಾಗೂ ಸಮರ್ಯ ಮತ್ತು ಭೂಮಿಯ ಕಟ್ಟಕಡೆಯವರೆಗೂ ಕ್ರಿಸ್ತನ ಬಗ್ಗೆ ಸಾಕ್ಷಿ ಕೊಡುವ ಅವರ ಸಾಕ್ಷಿಗಳ ಜೀವನವು ಪಂಚಶತಮ ದಿನದಿಂದ ಪ್ರಾರಂಭವಾಯಿತು ದೇವರ ಜನರು ಸಾಕ್ಷಿಗಳ ಜೀವನವನ್ನು ಪ್ರಾರಂಭಿಸಿದಾಗ ದೇವರು ಅವರಿಗೆ ಅದ್ಭುತವಾದ ಪವಿತ್ರಾತ್ಮವರದ ಬಲವನ್ನು ಮತ್ತು ಆಶೀರ್ವಾದಗಳನ್ನು ಅನುಗ್ರಹಿಸಿದರು ಅಲ್ಲವೇ ನಾವು ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಎರಡು ವಚನ ನಲವತ್ತೊಂದನ್ನು ಮತ್ತೊಮ್ಮೆ ನೋಡೋಣ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎಲ್ಲಾ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅವರ ವಾಕ್ಯಗಳ ಪ್ರಕಾರ ಬಲವನ್ನು ಸ್ವೀಕರಿಸಿದ ನಂತರ ಹಿಂದಿನದಕ್ಕಿಂತ ಹೆಚ್ಚು ಅದ್ಭುತವಾದ ಪವಿತ್ರಾತ್ಮ ವರದ ಸಾಮರ್ಥ್ಯವು ಅಪಸಲರು ಮತ್ತು ದೇವರ ಎಲ್ಲಾ ಜನರೊಂದಿಗೆ ಕಾರ್ಯ ಮಾಡಿತು ವಚನ ನಲವತ್ತೊಂದು ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಆ ದಿವಸ ಎಷ್ಟು ಜನರು ಸೇರಿದರು ಸುಮಾರು ಮೂರು ಸಾವಿರ ಜನರು ಅವರಲ್ಲಿ ಸೇರಿದರು ಅಲ್ಲಿಯವರೆಗೆ ಕೇವಲ ನೂರ ಇಪ್ಪತ್ತು ಜನರು ಸೇರಿದ್ದರು ಆದರೆ ದೇವರು ಒಂದು ದಿನದಲ್ಲಿ ಮೂರು ಸಾವಿರ ಜನರನ್ನು ಸೇರಿಸಿದರು ಪಂಚಶತಮದ ಮೂಲಕ ಸಭೆಯು ಇದ್ದಕ್ಕಿದ್ದಂತೆ ಬೆಳೆಯಲು ಪ್ರಾರಂಭವಾಗುವಂತೆ ದೇವರು ಅನುಮತಿಸಿದರು ಒಂದು ದಿನದಲ್ಲಿ ಮೂರು ಸಾವಿರ ಜನರು ಸೇರುವುದು ಮಾತ್ರವಲ್ಲದೆ ಆ ಸಮಯದಿಂದ ಬೋಧನೆಯು ಪ್ರಾರಂಭವಾಯಿತು ಅಲ್ಲವೇ ಪೇತ್ರನು ಎದ್ದು ನಿಂತು ದೇವರ ವಾಕ್ಯವನ್ನು ಕೊಡುತ್ತಿದ್ದಾಗ ಮೂರು ಸಾವಿರ ಜನರು ಅನುಗ್ರಹವನ್ನು ಸ್ವೀಕರಿಸಿ ಬಹಳ ಪ್ರೇರಿತರಾದರು ಅವರ ಕಣ್ಣುಗಳು ತೆರೆದವು ಮತ್ತು ಅವರು ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಹಿಂದಿರುಗಲು ಸಾಧ್ಯವಾಯಿತು ಹಾಗಾದರೆ ಈ ಕಾಲದಲ್ಲಿ ದೇವರು ನಮಗೆ ಪವಿತ್ರಾತ್ಮ ವರವನ್ನು ಏಕೆ ಅನುಗ್ರಹಿಸುತ್ತಾರೆ ಈ ರೀತಿಯ ಕೆಲಸವನ್ನು ನಾವು ಪೂರ್ಣಗೊಳಿಸಲೆಂದು ದೇವರು ನಮಗೆ ಸಾಮರ್ಥ್ಯ ಮತ್ತು ಬಲವನ್ನು ಕೊಡುತ್ತಾರಲ್ಲವೇ ಯಹಜಲನು ಅಧ್ಯಾಯ ಮೂರು ವಚನ ಹದಿನಾರಕ್ಕೆ ಹೋಗೋಣ ಏಳು ದಿವಸಗಳಾದ ಮೇಲೆ ಯಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ನಾನು ನಿನ್ನನ್ನು ಇಸ್ರೇಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು ದೇವರು ಪವಿತ್ರಾತ್ಮ ವರವನ್ನು ಸುರಿಸಿದ್ದಾರೆ ಹಾಗಾಗಿ ನಾವು ಲೋಕದ ಜನರಿಗೆ ಎಚ್ಚರಿಕೆ ಕೊಡುತ್ತಾ ಜನರನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಬೇಕು ಅಲ್ಲವೇ ಯೇಸು ಮಹಾಯಾಜಕರ ಓಲೆಕಾರರಿಂದ ಬಂಧಿಸಲ್ಪಟ್ಟು ಸಿಪಾಯಿಗಳಿಂದ ಎಳೆಯಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟದನ್ನು ನೋಡಿ ಶಿಷ್ಯರು ಬಹಳ ಭಯಭೀತರಾಗಿದ್ದರು ಅವರು ಒಟ್ಟಿಗೆ ಸೇರಿದಾಗಲೆಲ್ಲ ರಹಸ್ಯವಾಗಿ ಸಂಧಿಸಿ ಯಾರು ಒಳಗೆ ಬರದಂತೆ ಬಾಗಿಲು ಮುಚ್ಚಿಬಿಡುತ್ತಿದ್ದರು ಹಾಗಾಗಿ ಬೇರೆ ಯಾರೂ ಒಳಗೆ ಬರಲು ಸಾಧ್ಯವಿರಲಿಲ್ಲ ಎಷ್ಟಾದರೂ ಶಿಷ್ಯರು ಯೇಸುವಿನ ಪುನರುತ್ಥಾನದ ಶಕ್ತಿಯನ್ನು ಮತ್ತು ನಲವತ್ತು ದಿನಗಳ ನಂತರ ಏಸು ಸ್ವರ್ಗರೋಹಣವಾಗುವ ಮಹಿಮೆಯನ್ನು ನೋಡಿದರು ಇದು ಶಿಷ್ಯರ ಮನಸ್ಸಿನ ಮೇಲೆ ಪ್ರಭಾವ ಬೀರಿತು ತಕ್ಷಣವೇ ಈ ಜಾತಿಯು ದೇವರ ಪ್ರಾರ್ಥನೆಯಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲ ಎಂಬ ವಾಕ್ಯಗಳ ಪ್ರಕಾರ ಶಿಷ್ಯರು ಹತ್ತು ದಿನಗಳ ಕಾಲ ಪ್ರಾರ್ಥಿಸಿದರು ಮತ್ತು ಅವರ ಪ್ರಾರ್ಥನೆಯ ಧೂಪದ ಹೊಗೆಯು ಪರಲೋಕದಲ್ಲಿರುವ ದೇವರ ಸಿಂಹಾಸನವನ್ನು ತಲುಪಿತು ಸಮಾರ್ಯ ಮತ್ತು ಭೂಮಿಯ ಕಟ್ಟ ಕಡೆಯವರೆಗೂ ಸಾಕ್ಷಿಗಳಾಗಿ ಕ್ರಿಸ್ತನ ಕುರಿತು ಸಾಕ್ಷಿ ಕೊಡುವ ಸಾಮರ್ಥ್ಯ ಮತ್ತು ಬಲವನ್ನು ದೇವರು ಯಾವುದೇ ಮಿತಿ ಇಲ್ಲದೆ ಸುರಿಸಿದರು ಅವರು ಬಲವನ್ನು ಸ್ವೀಕರಿಸಿದ ನಂತರ ಬೋಧಿಸಿದ ಕಾರಣ ದೇವರ ವಾಕ್ಯಗಳನ್ನು ಕೇಳಿದ ಜನರ ಮನಸ್ಸು ವಿಶಾಲವಾಗಿ ತೆರೆಯಿತು ಮತ್ತು ಮೂರು ಸಾವಿರ ಅಥವಾ ಐದು ಸಾವಿರ ಜನರು ದೇವರ ಬಳಿಗೆ ಹಿಂದಿರುಗುವ ದೇವರ ಅನುಗ್ರಹದ ಅದ್ಭುತ ಕೆಲಸವು ಇದೇ ಪಂಚಶತಮ ದಿನದಿಂದ ಪ್ರಾರಂಭವಾಯಿತು ನಾವು ನೂರು ಕೋಟಿ ಜನರಿಗೆ ಮಾತ್ರವಲ್ಲದೆ ಏಳು ಪಾಯಿಂಟ್ ಏಳು ಶತಕೋಟಿ ಜನರಿಗೆ ಬೋಧಿಸಿ ರುವುದರಿಂದ ಪಂಚಶತಮ ದಿನವೆಂದು ಕರೆಯಲ್ಪಡುವ ಈ ಹಬ್ಬವು ನಿಜವಾಗಿಯೂ ಒಂದು ಪ್ರಮುಖ ಅರ್ಥವನ್ನು ಹೊಂದಿದೆ ಅಲ್ಲವೇ ಯಹಜು ಅಧ್ಯಾಯ ಮೂರು ವಚನ ಹದಿನೇಳು ಹೀಗೆ ಹೇಳುತ್ತದೆ ನರಪುತ್ರನೇ ನಾನು ನಿನ್ನನ್ನು ಇಸ್ರಾಯಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು ದೇವರು ಅವರಿಗೆ ಹೇಗೆ ಎಚ್ಚರಿಸಿದರೆಂದು ವಚನ ಹದಿನೆಂಟರಲ್ಲಿ ನೋಡೋಣ ನಾನು ದುಷ್ಟನಿಗೆ ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೂ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಬೇಕಾಗುವುದು ಅವನ ಮರಣಕ್ಕಾಗಿ ನಿನಗೆ ತೀರಿಸುವೇನು ನಾವು ಇರುವ ಪರಿಸ್ಥಿತಿಯನ್ನು ಮತ್ತು ಸ್ಥಳವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ದೇವರು ಪವಿತ್ರಾತ್ಮ ವರವನ್ನು ಏಕೆ ಸುರಿಸಿದರು ಈ ಹಬ್ಬಗಳನ್ನು ಆಚರಿಸಲು ದೇವರು ನಮಗೆ ಏಕೆ ಅನುಮತಿಸಿದ್ದಾರೆ ಅಂತಿಮವಾಗಿ ನಾವು ಅವರನ್ನು ರಕ್ಷಿಸದಿದ್ದರೆ ಅವರ ಮರಣಕ್ಕಾಗಿ ದೇವರು ನಮಗೆ ಮುಯ್ಯಿ ತೀರಿಸುತ್ತಾರೆ ವಚನ ಹತ್ತೊಂಬತ್ತು ನೀನು ದುಷ್ಟನನ್ನು ಎಚ್ಚರಿಸಿದರೂ ಅವನು ತನ್ನ ದುಷ್ಟತನವನ್ನು ದುರ್ಮಾರ್ಗವನ್ನು ಬಿಡದೆ ಹೋದರೆ ತನ್ನ ಅಪರಾಧದಿಂದ ಸಾಯುವನು ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವೆ ಯಾರಾದರೂ ಸ್ವೀಕರಿಸದಿದ್ದರೆ ಅದು ಅವನ ತಪ್ಪಾಗುತ್ತದೆ ಅದು ಬೋಧಿಸಿದವನ ತಪ್ಪಾಗುವುದಿಲ್ಲ ಎಂದು ನಮಗೆ ಅರ್ಥ ಮಾಡಿಸುವ ಮೂಲಕ ದೇವರು ನಮಗೆ ನಮ್ಮ ದೇಹದ ಬಗ್ಗೆ ಗ್ರಹಿಕೆ ಕೊಡುತ್ತಿದ್ದಾರೆ ಲೋಕವನ್ನು ಪಶ್ಚಾತ್ತಾಪ ಮತ್ತು ಆತ್ಮರಕ್ಷಣೆಗೆ ಮುನ್ನಡೆಸುವ ಸಲುವಾಗಿ ನಾವು ಬೆಳಕಿನ ಮಕ್ಕಳಾಗಿ ಮತ್ತು ಬೆಳಕಿನ ಪರಲೋಕದ ಸೈನ್ಯವಾಗಿ ನಾವು ನಿರ್ವಹಿಸಬೇಕಾದ ಧ್ಯೇಯವನ್ನು ದೇವರು ನಮಗೆ ಕಲಿಸಿದರು ಕೀರ್ತನೆಗಳು ಅಧ್ಯಾಯ ಹತ್ತೊಂಬತ್ತಕ್ಕೆ ಹೋಗುತ್ತಾ ನಾವು ದೇವರ ಕಾವಲುಗಾರರಾಗಿ ಮತ್ತು ಸಾಕ್ಷಿಗಳಾಗಿ ನಮ್ಮ ಧ್ಯೇಯವನ್ನು ಸಂಪೂರ್ಣವಾಗಿ ನಿರ್ವಹಿಸಿದರೆ ಈ ದೇವರ ವಾಕ್ಯವು ಎಲ್ಲಿಯವರೆಗೂ ತಲುಪುತ್ತದೆಂದು ನೋಡೋಣ ಕೀರ್ತನೆಗಳು ಅಧ್ಯಾಯ ಹತ್ತೊಂಬತ್ತು ವಚನ ಒಂದು ಆಕಾಶವು ದೇವರ ಪ್ರಭಾವವನ್ನು ಪ್ರಚುರ ಪಡಿಸುತ್ತದೆ ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ ದಿನವೂ ದಿನಕ್ಕೆ ಪ್ರಕಟಿಸುತ್ತಿರುವುದು ರಾತ್ರಿಯು ರಾತ್ರಿಗೆ ಹರುಹುತ್ತಿರುವುದು ಶಬ್ದವಿಲ್ಲ ಮಾತಿಲ್ಲ ಅವುಗಳ ಸ್ವರ ಕೇಳಿಸುವುದಿಲ್ಲ ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ ಅವುಗಳ ನುಡಿಗಳು ಎಲ್ಲಿಯವರೆಗೂ ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿರುತ್ತವೆ ಎಲ್ಲಿ ದೇವರ ವಾಕ್ಯಗಳನ್ನು ಬೋಧಿಸದಿರುವ ಸ್ಥಳವಿಲ್ಲ ಮತ್ತು ಅದು ಭೂಮಿಯಲ್ಲೆಲ್ಲ ಮತ್ತು ಲೋಕದ ಕಟ್ಟ ಕಡೆಯವರೆಗೂ ಪ್ರಸರಿಸುತ್ತದೆ ಎಂದು ಇಲ್ಲಿ ಬರೆಯಲಾಗಿದೆ ದೇವರ ವಾಕ್ಯಗಳು ಲೋಕದ ಕಟ್ಟ ಕಡೆಯವರೆಗೂ ಪ್ರಸರಿಸಿದಾಗ ಬೋಧಕರು ಅವರನ್ನು ಎಲ್ಲಿಗೆ ಬರಬೇಕೆಂದು ಹೇಳುತ್ತಾರೆ ಚಿಯೋನಿಗೆ ಹಿಂತಿರುಗಿ ಬನ್ನಿ ಎಂದು ಹೇಳುತ್ತಾರೆ ದೇವರು ನೆಲೆಸುವ ಚಿಯೋನಿಗೆ ಬನ್ನಿ ಎಂದು ಹೇಳುವ ಮೂಲಕ ನಾವು ಅವರಿಗೆ ರಕ್ಷಣೆಯ ಕುರಿತು ತಿಳಿಸಬೇಕು ದೇವರು ತಮ್ಮ ವಾಕ್ಯಗಳು ಖಂಡಿತವಾಗಿಯೂ ಭೂಮಿಯ ಕಟ್ಟ ಕಡೆಯವರೆಗೂ ಹೋಗುತ್ತದೆಂದು ಹೇಳಿದ್ದರಿಂದ ನಾವು ಸತ್ಯವೇದದ ಪ್ರವಾದನೆಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಲ್ಲವೇ ಎರೆಮಿಯ ಅಧ್ಯಾಯ ನಾಲ್ಕು ವಚನ ಐದಕ್ಕೆ ಹೋಗೋಣ ಯಹೂದದಲ್ಲಿ ಸಾ ಎರುಸಲಮಿನೊಳಗೆ ಪ್ರಕಟಿಸಿರಿ ದೇಶದಲ್ಲೆಲ್ಲ ಕುಂಬುವುದಂತೆ ಅಪ್ಪನೆ ಕೊಡಿರಿ ಕೂಡಿಕೊಂಡು ಕೋಟೆ ಕೊತ್ತಲಗಳ ಊರುಗಳನ್ನು ಸೇರೋಣ ಎಂದು ಕೂಗಿರಿ ಚಿಯೋನಿನ ಕಡೆಗೆ ಧ್ವಜವನ್ನೆತ್ತಿರಿ ತಡ ಮಾಡದೆ ವಲಸೆ ಹೋಗಿರಿ ನಾವು ಚಿಯೋನಿಗೆ ಹೇಗೆ ಹೋಗಬೇಕು ನಾವು ಹಿಂಜರಿಯಬಾರದು ಅಥವಾ ತಡ ಮಾಡಬಾರದು ಆದರೆ ತಡ ಮಾಡದೆ ಚಿಯೋನಿಗೆ ನಾವು ವಲಸೆ ಹೋಗಬೇಕು ಅದೇಕೆಂದರೆ ಚಿಯೋನಿನಲ್ಲಿ ದೇವರು ನೆಲೆಸುತ್ತಾರೆ ಅವರು ನಮ್ಮ ರಾಜನಾಗಿ ಚಿಯೋನನ್ನು ಆಳುತ್ತಾರೆ ಮತ್ತು ಚಿಯೋನಿನಲ್ಲಿ ತನ್ನ ಮಕ್ಕಳ ಪಾಪಗಳನ್ನು ಕ್ಷಮಿಸುತ್ತಾರೆ ನಾವು ಬೇಗನೆ ಚಿಯೋನಿಗೆ ವಲಸೆ ಹೋಗಿ ಪಾಪಕ್ಷಮೆ ಮತ್ತು ಆತ್ಮರಕ್ಷಣೆಯನ್ನು ಸ್ವೀಕರಿಸಬೇಕೆಂದು ನಿರೀಕ್ಷಿಸುತ್ತಾ ದೇವರು ನಮಗೆ ಚಿಯೋನಿನಲ್ಲಿ ಕೂಡಿಕೊಳ್ಳಬೇಕೆಂದು ಹೇಳಿದ್ದಾರೆ ಏಷಯ ಅಧ್ಯಾಯ ಮೂವತ್ ಮೂರು ವಚನ ಇಪ್ಪತ್ತನ್ನು ನೋಡೋಣ ನಮ್ಮ ಉತ್ಸವಗಳು ನಡೆಯುವ ಚಿಯೋನ್ ಪಟ್ಟಣವನ್ನು ದೃಷ್ಟಿಸಿರಿ ಯರುಸಲೇಮು ನೆಮ್ಮದಿಯ ನಿವಾಸವಾಗಿಯೂ ಗೂಟ ಕೀಳದ ಹಗ್ಗ ಹರಿಯದ ಒಂದೇ ಕಡೆ ಇರುವ ಗೂಡಾರವಾಗಿಯೂ ಇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ ಅಲ್ಲಿ ಯಹುವನು ಘನ ಹೊಂದಿದವನಾಗಿ ನಮ್ಮೊಂದಿಗಿರುವನು ದೇವರು ನಮ್ಮೊಂದಿಗೆ ಎಲ್ಲಿರುತ್ತಾರೆ ಖಂಡಿತವಾಗಿ ಚಿಯೋನಿನಲ್ಲಿರುತ್ತಾರೆ ಆದ್ದರಿಂದ ಎಲ್ಲ ದೇಶಗಳ ಜನರಿಗೆ ಸುವಾರ್ತೆಯನ್ನು ಸಾರುವಾಗ ನಾವು ಚಿಯೋನಿಗೆ ಹಿಂತಿರುಗುವ ಮೂಲಕ ನಾವು ಒಟ್ಟಾಗಿ ರಕ್ಷಣೆಯ ಹಾದಿಯಲ್ಲಿ ನಡೆಯೋಣ ಚಿಯೋನಿನಲ್ಲಿರುವ ತಂದೆ ದೇವರು ಮತ್ತು ತಾಯಿ ದೇವರನ್ನು ನಂಬಿರಿ ಮತ್ತು ಪಾಪ ಕ್ಷಮೆಯನ್ನು ಸ್ವೀಕರಿಸಿ ಎಂದು ಹೇಳಬೇಕು ವಚನ ಇಪ್ಪತ್ತೊಂದನ್ನು ಮತ್ತೊಮ್ಮೆ ನೋಡೋಣ ಅಲ್ಲಿ ಯಹುವನು ಘನ ಹೊಂದಿದವನಾಗಿ ಹುಟ್ಟು ಗೋಲಿನ ದೋಣಿ ಹೋಗದ ಘನ ಸಂಚರಿಸದ ವಿಸ್ತೀರ್ಣ ನದೀನದಗಳಂತೆ ನಮ್ಮೊಂದಿಗಿರುವನು ಯಹುವನು ನಮ್ಮ ನ್ಯಾಯಾಧಿಪತಿ ಯಹುವನು ನಮಗೆ ಧರ್ಮ ವಿದಾಯಕ ಯಹುವನು ನಮ್ಮ ರಾಜ ಆತನೇ ಏನು ಮಾಡುವನು ನಮ್ಮನ್ನು ರಕ್ಷಿಸುವನು ವಚನ ಇಪ್ಪತ್ತ್ ಮೂರರಿಂದ ಮುಂದುವರಿಸೋಣ ನಿನ್ನ ಹಗ್ಗಗಳು ಸಡಳಿ ಸ್ತಂಭದ ಪಾದವನ್ನು ಸ್ಥಿರಪಡಿಸಿ ಕೊಲ್ಲಲಾರದೆ ಹೋದವು ಪಟವನ್ನು ಮುದುರದಂತೆ ಹಿಡಿದಿರಲಿಕ್ಕೂ ಆಗಲಿಲ್ಲ ಆಗ ದೊಡ್ಡ ಸೂರೆಯು ಕೊಳ್ಳೆಯಾಗಿ ಹಂಚುವುದಕ್ಕೆ ಆಸ್ಪದವಾಯಿತು ಕುಂಟರು ಸುಳಿಗೆ ಮಾಡಿದರು ಚಿಯೋನಿನ ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು ಅಲ್ಲಿಯ ಜನರ ಅಂದರೆ ಚಿಯೋನಿನ ಜನರ ಪಾಪವು ಪರಿಹಾರವಾಗುವುದು ಅಂತಹ ಅನುಗ್ರಹ ಮತ್ತು ರಕ್ಷಣೆಯ ಆಶೀರ್ವಾದಗಳು ಇಲ್ಲಿರುವುದರಿಂದ ತಡ ಮಾಡದೆ ಚಿಯೋನಿನ ಸೇರಿಕೊಳ್ಳಿ ಯಾರು ಆತ್ಮರಕ್ಷಣೆ ಮತ್ತು ಪಾಪ ಕ್ಷಮೆಯನ್ನು ಸ್ವೀಕರಿಸಲು ಬಯಸುತ್ತಾರೋ ಅವರು ಬಂದು ಚಿಯೋನಿನಲ್ಲಿ ನೆಲೆಸುವ ದೇವರನ್ನು ಸಂಧಿಸಿ ಈ ರೀತಿಯಾಗಿ ಅವರಿಗೆ ತಿಳಿಸಿ ಸತ್ಯವನ್ನು ಗ್ರಹಿಸಿಕೊಳ್ಳುವಂತೆ ನಾವು ಅವರಿಗೆ ಸಹಾಯ ಮಾಡಬೇಕಲ್ಲವೇ ಮಗನ ಕಾಲದಲ್ಲಿ ಪಂಚಶತಮ ದಿನದಂದು ಸುರಿಸಿದ ಪವಿತ್ರಾತ್ಮ ವರದ ಮುಂಗಾರು ಮಳೆಯ ಮೂಲಕ ಶಿಷ್ಯರು ಎಲ್ಲಾ ಜನರಿಗೆ ಸುವಾರ್ತೆಯನ್ನು ಸಾರುತ್ತಾ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಬಳಿಗೆ ಬನ್ನಿ ಎಂದು ಹೇಳಿದರು ಅದೇ ರೀತಿ ಈಗ ಈ ಪವಿತ್ರಾತ್ಮನ ಕಡೆ ಕಾಲದಲ್ಲಿ ನಾವು ನಮ್ಮ ಪೂರ್ಣ ಹೃದಯದಿಂದ ಬೋಧಿಸುತ್ತಾ ಪವಿತ್ರಾತ್ಮನ ಕಾಲದ ರಕ್ಷಕರಾದ ಆತ್ಮನು ಮೊದಲಗಿತ್ತಿಯ ಬಳಿಗೆ ಬನ್ನಿ ಬಂದು ಪಾಪ ಕ್ಷಮೆ ಆತ್ಮ ರಕ್ಷಣೆ ಮತ್ತು ನಿತ್ಯ ಜೀವದ ಆಶೀರ್ವಾದಗಳನ್ನು ಸ್ವೀಕರಿಸಿ ಹಾಗೂ ತಂದೆ ದೇವರು ಮತ್ತು ತಾಯಿ ದೇವರನ್ನು ಸಹ ಸಂಧಿಸಿ ಎಂದು ಹೇಳಬೇಕು ನಾವು ಈ ರೀತಿ ಜೋರಾಗಿ ಕೂಗಿ ಹೇಳಬೇಕಲ್ಲವೇ ಪ್ರವಾದಿ ಹೆಜಕಲನ ಪ್ರಕಾರ ನಾವು ಈಗ ಯಾರ ಪರವಾಗಿ ಈ ಕೆಲಸವನ್ನು ಮಾಡುತ್ತಿದ್ದೆ ನಾವು ದೇವರ ಪರವಾಗಿ ಈ ಕೆಲಸವನ್ನು ಮಾಡುತ್ತಿದ್ದೇವೆ ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡಕ್ಕೆ ಹೋಗೋಣ ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡು ವಚನ ಹದಿನೇಳು ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ ಆತ್ಮನು ಮೊದಲಗಿತ್ತಿಯೂ ಆದ ತಂದೆ ದೇವರು ಮತ್ತು ತಾಯಿ ದೇವರು ಎಲ್ಲಾ ಮಾನವ ಕುಲಕ್ಕೆ ಏನೆಂದು ಹೇಳುತ್ತಾರೆ ಅವರು ಬಾ ಎಂದು ಹೇಳುತ್ತಾರೆ ಬಾ ಎಂಬ ಪದವನ್ನು ಅವಲಂಬಿಸಿ ನಾವು ಇಡಿ ಲೋಕದ ಜನರಿಗೆ ಬೋಧಿಸಿದಾಗ ಅದು ತಂದೆ ಮತ್ತು ತಾಯಿಯ ಪರವಾಗಿ ಅವರನ್ನು ಆಹ್ವಾನಿಸುವುದಾಗಿದೆ ಅಲ್ಲವೇ ಈ ಸಂದೇಶವನ್ನು ನಾವು ಲೋಕದ ಎಲ್ಲ ಏಳು ಪಾಯಿಂಟ್ ಏಳು ಶತಕೋಟಿ ಜನರಿಗೆ ಬೋಧಿಸಬೇಕಲ್ಲವೇ ನಾವು ಈ ರೀತಿ ಸುವಾರ್ತೆಯನ್ನು ಸಾರುವಾಗ ನಮ್ಮ ಬೋಧನೆಯ ಫಲಿತಾಂಶದ ಬಗ್ಗೆ ಪ್ರವಾದಿಗಳು ಏನೆಂದು ಹೇಳಿದ್ದಾರೆ ಎರಮಿಯ ಅಧ್ಯಾಯ ಮೂರು ವಚನ ಹದಿನೇಳನ್ನು ನೋಡೋಣ ಆ ಕಾಲದಲ್ಲಿ ಎರುಸೆಲೆಮನ್ನು ಯಹುವನ ಸಿಂಹಾಸನವೆಂದು ಕರೆಯುವರು ಯಹುವನ ನಾಮ ಮಹತ್ವದ ಸ್ಥಾನವಾದ ಎರುಸೆಲೆಮಿಗೆ ಸಕಲ ಜನಾಂಗಗಳವರು ಏನು ಮಾಡುವರು ನೆರೆದು ಬರುವರು ಆತ್ಮನು ಮೊದಲಿಗಿತ್ತಿಯೂ ಅಂದರೆ ಪರಲೋಕದ ಎರುಸಲೇಂ ತಾಯಿ ಬಾ ಎಂದು ಕರೆದಾಗ ಎಲ್ಲಾ ಜನಾಂಗಗಳವರು ನೆರೆದು ಬರುತ್ತಾರೆ ಇನ್ನು ಮೇಲೆ ತಮ್ಮ ದುಷ್ಟ ಹೃದಯದ ಹಠದಂತೆ ನಡೆಯರು ಆ ಕಾಲದಲ್ಲಿ ಯಹೂದ ವಂಶವು ಇಸ್ರೇಲ್ ವಂಶದೊಡನೆ ಜೊತೆಯಾಗಿ ನಡೆಯುವುದು ಎರಡು ಕಲೆತು ನಾನು ನಿಮ್ಮ ಪಿತೃಗಳಿಗೆ ಬಾಧ್ಯವಾಗಿ ದಯಪಾಲಿಸಿದ ದೇಶಕ್ಕೆ ಬಡಗಣ ಸೀಮೆಯೊಳಗಿಂದ ಬರುವವು ಪಶ್ಚಾತ್ತಾಪದಿಂದ ತಂದೆ ಮತ್ತು ತಾಯಿಯ ಬಳಿಗೆ ಹಿಂದಿರುಗಿದ ದೇವರ ಮಕ್ಕಳು ಮತ್ತೆ ಎಂದಿಗೂ ಎರಿಸಲೆಮನ್ನು ಬಿಟ್ಟು ಹೋಗುವುದಿಲ್ಲ ಆದರೆ ನಿತ್ಯ ಪರ್ಲೋಕ ರಾಜ್ಯದ ಮಹಿಮೆಯ ಕಡೆಗೆ ಹೋಗುತ್ತಾರೆ ಆಗ ಕೊನೆಯ ಸುವಾರ್ತೆಯ ದೇವರ ಕೆಲಸವು ಕೊನೆಗೊಳ್ಳುತ್ತದೆ ಅಲ್ಲವೇ ಪಂಚಶತಮ ದಿನದಂದು ಕೊಡಲಾದ ಪವಿತ್ರಾತ್ಮ ವರದ ಹಿಂಗಾರು ಮಳೆಯ ಮೂಲಕ ನಾವು ನಿರೀಕ್ಷೆಯನ್ನು ಹೊಂದಿ ದೇವರ ಕೆಲಸವನ್ನು ನಿರ್ವಹಿಸಲು ದೇವರು ನಮಗೆ ಸಾಮರ್ಥ್ಯ ಮತ್ತು ವರಗಳನ್ನು ಕೊಟ್ಟಿದ್ದಾರೆ ನಾವು ಸ್ವೀಕರಿಸಿರುವ ಆಧ್ಯಾತ್ಮಿಕ ವರಗಳ ಮೂಲಕ ಸಮರ್ಯ ಮತ್ತು ಭೂಮಿಯ ಕಟ್ಟ ಕಡೆಯವರೆಗೂ ಬೋಧಿಸೋಣ ಏಷಾಯ ಅಧ್ಯಾಯ ಅರವತ್ತು ವಚನ ಒಂದನ್ನು ನೋಡೋಣ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹುವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ನಿನ್ನ ಮೇಲಾದರೂ ಯೋಹುವನ್ನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು ಅರಸರು ಏನು ಮಾಡುವರು ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ನಾವು ಬೆಳಕನ್ನು ಪ್ರಕಾಶಿಸುವಾಗ ಅವರೆಲ್ಲರೂ ಬರುವಂತೆ ದೇವರು ಎಲ್ಲಾ ಮಾನವ ಕುಲವನ್ನು ಮತ್ತು ಭೂಮಿಯ ಕ್ರಮಗಳನ್ನು ಮೊದಲೇ ಸಿದ್ಧ ಮಾಡಿದ್ದಾರೆ ಆದ್ದರಿಂದ ನಾವು ಸ್ವೀಕರಿಸಿದ ಪವಿತ್ರಾತ್ಮ ವರಗಳ ಮೂಲಕ ಸ್ವಾರ್ಥೆಯನ್ನು ಸಾರುವುದರಲ್ಲಿ ನಂಬಿಕೆಯೊಂದಿಗೆ ದೃಢವಾಗಿ ನಿಲ್ಲೋಣ వచ్చనా ఎంటు <coupon behaviLee begun> ಮೇಘದೋಪಾದಿಯಲ್ಲಿಯೂ ಗೂಡುಗಳಿಗೆ ತ್ವರೆ ಪಡುವ ಪಾರಿವಾಳಗಳಂತೆಯೂ ಹಾರಿ ಬರುತ್ತಿರುವ ಇವರು ಯಾರು ಅವರು ಹಿಂದಿರುಗುತ್ತಾರೆ ಹಾರಿ ಬರುತ್ತಾರೆ ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ ಸುಮಾರು ಎರಡು ಸಾವಿರದ ಏಳ್ನೂರು ವರ್ಷಗಳ ಹಿಂದೆ ಏಷಾಯ ಪ್ರವಾದಿಯು ಪರಲೋಕದ ಕೊನೆಯ ಸಂತರು ನಮ್ಮ ಪರಲೋಕದ ತಾಯಿ ಎರುಸಲೇಮ್ ರವರ ತೋಳಿಗೆ ಹಿಂದಿರುಗಿ ಬರುವ ದೃಶ್ಯವನ್ನು ವಿವರಿಸಿದನು ವಚನ ಇಪ್ಪತ್ತಕ್ಕೆ ಹೋಗೋಣ ನಿನ್ನ ಸೂರ್ಯನು ಇನ್ನು ಮುನುಗನು ನಿನ್ನ ಚಂದ್ರನು ತೊಲಗನು ಯಹುವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ನಿನ್ನ ಜನರೆಲ್ಲ ಸದರ್ಮಿಗಳಾಗಿರುವರು ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ ನನ್ನ ಕೈ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು ಚಿಕ್ಕವನಿಂದ ಒಂದು ಕುಲವಾಗುವುದು ಅಲ್ಪನಿಂದ ಬಲವಾದ ಜನಾಂಗವಾಗುವುದು ಯಹುವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೇನು ಪಂಚಶತಮ ದಿನದಂದು ದೇವರು ಪವಿತ್ರಾತ್ಮ ವರದ ಮುಂಗಾರು ಮಳೆಯನ್ನು ಅನುಗ್ರಹಿಸಿರುವುದರಿಂದ ಮತ್ತು ಈ ಕಡೆ ಕಾಲದಲ್ಲಿ ಪವಿತ್ರಾತ್ಮ ವರದ ಹಿಂಗಾರು ಮಳೆಯನ್ನು ಮತ್ತೆ ಅನುಗ್ರಹಿಸಿರುವುದರಿಂದ ನಾವು ಅದನ್ನು ಸ್ವೀಕರಿಸಿದ್ದೇವೆ ಎಂಬ ಸಂಗತಿಗೆ ಬರೀ ಸಂತೋಷಗೊಳ್ಳಬಾರದು ಆದರೆ ಅದಕ್ಕೆ ಬದಲಾಗಿ ನಾವು ಮಾಡಬೇಕಾದ ವಿಷಯವಿದೆ ದೇವರು ಒಂದು ಕಾರಣಕ್ಕಾಗಿ ಪವಿತ್ರಾತ್ಮ ವರವನ್ನು ಸುರಿಸುತ್ತಾರೆ ದೇವರು ನಮಗೆ ಬಲದ ಬಟ್ಟೆ ತೋಡಿಸುತ್ತಾರೆ ಮತ್ತು ನಮಗೆ ಸಾಮರ್ಥ್ಯಗಳನ್ನು ಕೊಡುತ್ತಾರೆ ಇದರಿಂದ ನಾವು ದೇವರ ಪರವಾಗಿ ಕೆಲಸ ಮಾಡಬಹುದು ದೇವರು ಯಾವಾಗಲೂ ಪರಿಶ್ರಮ ಪಡುವವರಿಗೆ ಅದನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಕೊಡುತ್ತಾರೆ ಆದ್ದರಿಂದ ದೇವರ ಚಿತ್ತದಂತೆ ನಡೆಯುವಾಗ ನಾವು ದೇವರನ್ನು ಬಿಟ್ಟು ಬೇರೆ ಯಾವುದನ್ನು ಅವಲಂಬಿಸಬಾರದು ಕೆಲಸ ಮಾಡುವವರಿಗೆ ಖಂಡಿತವಾಗಿಯೂ ಸಾಮರ್ಥ್ಯಗಳನ್ನು ಕೊಡುವುದಾಗಿ ದೇವರು ಹೇಳಿದ್ದಾರೆ ನೀವು ಕೆಲಸ ಮಾಡದಿದ್ದರೆ ಸಳಿಕೆ ಅಥವಾ ಪಿಕಾಸಿ ಇದ್ದು ಪ್ರಯೋಜನವೇನು ಕೆಲಸ ಮಾಡುವವರಿಗೆ ಮಾತ್ರ ಉಪಕರಣಗಳ ಅಗತ್ಯವಿರುತ್ತದೆ ಅದೇ ರೀತಿ ಕೆಲಸ ಮಾಡುವವರಿಗೆ ಪವಿತ್ರಾತ್ಮನ ಅನುಗ್ರಹ ಮತ್ತು ಪವಿತ್ರಾತ್ಮ ವರದ ಸಾಮರ್ಥ್ಯವೂ ಅಗತ್ಯವಾಗಿರುತ್ತದೆ ನಾವು ಕೆಲಸ ಮಾಡಿದಾಗ ದೇವರು ಅವೆಲ್ಲವನ್ನೂ ನಮಗೆ ಕೊಡುತ್ತಾರೆ ಸುವಾರ್ತೆಯನ್ನು ಸಾರುವಾಗ ಕೆಲವೊಮ್ಮೆ ನಾವು ಹಲವಾರು ತೊಂದರೆಗಳನ್ನು ಎದುರಿಸಬಹುದು ಅಥವಾ ಹೊರಗಿನ ಪರಿಸ್ಥಿತಿಯ ಕಾರಣದಿಂದ ಬೋಧಿಸಲು ಹಿಂಜರಿಯಬಹುದು ಎಷ್ಟಾದರೂ ನಮ್ಮ ಹೊರಗಿನ ಪರಿಸ್ಥಿತಿಗೆ ಬಲಿಯಾಗುವ ಅಗತ್ಯವಿಲ್ಲ ಕಷ್ಟ ಯಾತನೆ ಅಥವಾ ಯಾವುದೇ ರೀತಿಯ ತೊಂದರೆಗಳು ನಮ್ಮ ಮೇಲೆ ಬಂದಾಗಲೆಲ್ಲ ನಾವು ಪರಿಗಣಿಸಬೇಕಾದ ವಿಷಯವಿರುತ್ತದೆ ಒಂದು ನೀರು ತುಂಬಿದ ಲೋಟವಿದೆ ಎಂದುಕೊಳ್ಳೋಣ ನೀವು ಲೋಟದಲ್ಲಿ ಒಂದು ಹಿಡಿ ಉಪ್ಪನ್ನು ಹಾಕಿದರೆ ಎಲ್ಲ ಉಪ್ಪು ಕರಗಿದಾಗ ನೀರಿನ ರುಚಿ ಹೇಗಿರುತ್ತದೆ ಅದು ತುಂಬಾ ಉಪ್ಪಿನ ಅಂಶವನ್ನು ಹೊಂದಿರುತ್ತದೆ ಅಲ್ಲವೇ ಆದರೆ ಈ ಸಮಯ ನಾವು ಲೋಟವನ್ನು ಬಳಸದೆ ಬೇರೆ ಪಾತ್ರೆಯನ್ನು ಬಳಸೋಣ ನೀವು ಅದೇ ಪ್ರಮಾಣದ ಉಪ್ಪನ್ನು ದೊಡ್ಡ ಕೆರೆಯಲ್ಲಿ ಹಾಕಿದರೆ ಎಲ್ಲ ಉಪ್ಪು ಕರಗಿದಾಗ ಕೆರೆಯ ನೀರಿನ ರುಚಿ ಹೇಗಿರುತ್ತದೆ ನಿಮಗೆ ಉಪ್ಪಿನಂಶದ ರುಚಿ ಗೊತ್ತಾಗುತ್ತದೆಯೇ ಸುವಾರ್ತೆಯನ್ನು ಸಾರುವಾಗ ನಾವು ಕಷ್ಟವನ್ನು ಎದುರಿಸಿದಾಗಲೆಲ್ಲ ನಾವು ಚಿಕ್ಕ ಮನಸ್ಸುಳ್ಳವರಾಗಿ ಸ್ವಲ್ಪ ನಂಬಿಕೆಯನ್ನು ಹೊಂದಿದ್ದರೆ ಒಂದು ಹಿಡಿ ಉಪ್ಪು ಬಹಳ ಉಪ್ಪಿನಂಶದ ಅನುಭವ ಕೊಡುತ್ತದೆ ಎಷ್ಟಾದರೂ ನಾವು ಕೆರೆಯ ರೀತಿ ವಿಶಾಲ ಮನಸ್ಸನ್ನು ಹೊಂದಿದ್ದರೆ ನಮ್ಮ ಹೊರಗಿನ ಪರಿಸ್ಥಿತಿಯು ನಮಗೆ ಎಷ್ಟು ಅಡ್ಡಿ ಮಾಡಿದರೂ ಅವುಗಳು ಯಾವುದೇ ರೀತಿಯಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ ಪವಿತ್ರಾತ್ಮ ವರದ ಮುಂಗಾರು ಮಲೆಯನ್ನು ಸ್ವೀಕರಿಸಿದ ಅಪೋಸ್ತಲರು ಈ ಮನಸ್ಥಿತಿಯೊಂದಿಗೆ ಬೋಧಿಸಿದರಿಂದ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಅವರನ್ನು ಸೆರೆಮನೆಯಲ್ಲಿ ಹಾಕುವ ಮೂಲಕ ಅವರ ಬೋಧನೆಗೆ ಅಡ್ಡಿ ಮಾಡಿದರು ಅವರಿಗೆ ಎಷ್ಟು ಕಷ್ಟಗಳು ಮತ್ತು ತೊಂದರೆಗಳು ಎದುರಾದರೂ ಅವರು ಬೋಧನೆ ಮಾಡುವುದನ್ನು ನಿಲ್ಲಿಸಲಿಲ್ಲ ಅವರು ಒಟ್ಟುಗೂಡಿದಾಗಲೆಲ್ಲ ಮನಪೂರ್ವಕವಾಗಿ ಪ್ರಾರ್ಥಿಸಿದರು ಮತ್ತು ನಿಷ್ಠೆಯಿಂದ ಅಧ್ಯಯನ ಮಾಡಿದರು ಮತ್ತು ಸಮಾರ್ಯ ಮತ್ತು ಭೂಮಿಯ ಕಟ್ಟ ಕಡೆಯವರೆಗೂ ಸುವಾರ್ತೆ ಸಾರಿರಿ ಎಂದು ಹೇಳಿದ ಕ್ರಿಸ್ತನ ಬೋಧನೆಯನ್ನು ಅಭ್ಯಾಸಿಸುತ್ತಾ ದೇವರ ವಾಕ್ಯಗಳನ್ನು ಬೋಧಿಸಲು ಎಲ್ಲರೂ ತಮ್ಮನ್ನೇ ಸಮರ್ಪಿಸಿಕೊಂಡರು ಒಂದು ದಿನದಲ್ಲಿ ಮೂರು ಸಾವಿರ ಮತ್ತು ಐದು ಸಾವಿರ ಜನರು ಅವರ ಸಂಖ್ಯೆಗೆ ಸೇರಿಕೊಳ್ಳುತ್ತಿದ್ದರು ಎಂಬುದರ ಕಾರಣ ಅವರಿಗೆ ಯಾವುದೇ ತೊಂದರೆ ಅಥವಾ ಕಷ್ಟಗಳಿರಲಿಲ್ಲ ಎಂದಾಗಿರಲಿಲ್ಲ ಈ ಕಡೆ ಕಾಲದಲ್ಲಿ ಜೀವಿಸುತ್ತಾ ಸುವಾರ್ತೆಯನ್ನು ಸಾರುತ್ತಾ ಪಂಚಶತಮ ದಿನದಂದು ದೇವರು ಅನುಗ್ರಹಿಸಿರುವ ಪವಿತ್ರಾತ್ಮ ವರವು ನಾವು ದೊಡ್ಡ ನಂಬಿಕೆಯನ್ನು ಹೊಂದುವಂತೆ ಖಂಡಿತವಾಗಿಯೂ ನಮ್ಮ ಹೃದಯವನ್ನು ವಿಶಾಲವಾಗಿಸುತ್ತದೆ ಎಂದು ನಂಬೋಣ ಮತ್ತು ನಮ್ಮ ಬೋಧನೆಯನ್ನು ತಡೆಯಲು ಪ್ರಯತ್ನಿಸುವ ನೂರಾರು ಮತ್ತು ಸಾವಿರಾರು ಸಂದರ್ಭಗಳು ಬಂದರೂ ಕೀರ್ತನೆಗಳು ಅಧ್ಯಾಯ ಹತ್ತೊಂಬತ್ತರಲ್ಲಿರುವ ಅವರ ವಾಗ್ದಾನದ ಪ್ರಕಾರ ದೇವರ ವಾಕ್ಯವು ಎಲ್ಲಿಯವರೆಗೆ ಹೋಗುತ್ತದೆ ಅದು ಭೂಮಿಯ ಕಟ್ಟ ಕಡೆಯವರೆಗೂ ಹೋಗುತ್ತದೆ ಆದ್ದರಿಂದ ಈ ಪವಿತ್ರ ಪಂಚಶತಮ ಹಬ್ಬದ ಮೂಲಕ ದೇವರ ವಾಗ್ದಾನವನ್ನು ಮಾತ್ರ ಅವಲಂಬಿಸುತ್ತಾ ಸಮರ್ಯ ಮತ್ತು ಭೂಮಿಯ ಕಟ್ಟ ಕಡೆಯವರೆಗೂ ಸುವಾರ್ತೆಯನ್ನು ಸಾರಲು ನಾವು ದೃಢ ಪ್ರತಿಜ್ಞೆಯನ್ನು ಮಾಡಬೇಕು ಈ ಪಂಚಶತಮ ದಿನದಂದು ಎಲ್ಲರೂ ಅಧಿಕ ಪವಿತ್ರಾತ್ಮ ವರದ ಆಶೀರ್ವಾದಗಳನ್ನು ಸ್ವೀಕರಿಸುವರೆಂದು ನಿರೀಕ್ಷಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು